ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮಂಗಳೂರಿನ ಕರಾವಳಿ ಭಾಗದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಗೋಕಳ್ಳತನದ ವಿಚಾರಗಳು ವಿಷಯಗಳು ನಮಗೆ ನಿರಂತರವಾಗಿ ಮಾಹಿತಿಗಳು ಬರ್ತಾ ಇದೆ. ಹಿಂದೂಗಳಿಗೆ ಗೋಮಾತೆಯ ಬಗ್ಗೆ ವಿಶೇಷವಾದಂಥ ಭಕ್ತಿಯನ್ನು ಇರುವಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಹಾಗಾಗಿ ನಾವು ತಾಯಿ ಸಮಾನರಾಗಿ ಕಂಡುಕೊಳ್ಳುವಂತಹ ಗೋಮಾತೆಯ ಆ ಕಟುಕರು ಎಲ್ಲೆಲ್ಲಿ ಆ ಗೋ ಇದೆ ಅಲ್ಲನ್ನು ಕಳ್ಳತನ ಮಾಡುವಂಥದ್ದು ಇಲ್ಲ ಅದರ ಮಾಂಸವನ್ನು ಸಾಗಾಟ ಮಾಡಿಸುವಂಥದ್ದು ಈಗಾಗಲೇ ಬಹಳಷ್ಟು ದಿನಗಳಿಂದ ಆಗ್ತಾ ಇರುವಂಥದ್ದು ಎಲ್ಲರ ಗಮನ ಬರ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವರಿಗೆ ಇನ್ನಷ್ಟು ಅವರು ಆ ಸರ್ಕಾರ ಬಂದ ನಂತರ ರಾಜಾರೋಷವಾಗಿ ಅದನ್ನು ಮಾಡುವಂಥದ್ದು ಕೂಡ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ಈಗಾಗಲೇ ಹಬ್ಬಗಳು ಬಕ್ರೀದ್ ಹಬ್ಬಗಳು ಬಂದಿದೆ ಅಂತೇಳುವಂಥ ದೃಷ್ಟಿಯಲ್ಲಿ ಕುರ್ಬಾನಿ ಅಂತೇಳುವಂಥ ಹೆಸರಿನಲ್ಲಿ ಇನ್ನಷ್ಟು ಗೋವಧೆ ಮಾಡ್ತಾರೆ ಅಂತೇಳುವಂಥದ್ದು ಕೂಡ ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತಿಳಿದುಕೊಂಡಂಥ ವಿಚಾರಗಳು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಆಗ್ರಹ ಮಾಡ್ತೇನೆ ಯಾವುದೇ ರೀತಿಯ ಆ ರೀತಿಯ ಅಹಿತಕರ ಘಟನೆ ಆಗದಂಥ ರೀತಿಯಲ್ಲಿ. ಯಾಕೆ ಈ ಮಾತನ್ನು ಆಗ್ರಹ ಮಾಡ್ತೇನೆ ಅಂತ ಹೇಳಿದ್ರೆ, ಈಗಾಗಲೇ ಪ್ರಸ್ತುತವಾಗಿ ಕರ್ನಾಟಕ ಸರ್ಕಾರದ ಇರುವಂಥ ಕಾನೂನು ಗೋಹತ್ಯೆ ಕಾನೂನು ಜಾರಿಯಲ್ಲಿದೆ. ಗೋಹತ್ಯೆ ಕಾನೂನು ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಗೋಹತ್ಯೆಯನ್ನು ಮಾಡುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಆ ಗೋಹತ್ಯದ ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದು ಮಾಡಿದಾಗ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿಕೊಳ್ಬೇಕಾಗ್ತದೆ.